ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಇವತ್ತು ಮಲ್ಲಪ್ಪ ಜೋತವರು. ಈಗ ನಾನು ನಿಮ್ಮ ಮುಂದೆ ಎರಡು ವಿಷಯಗಳು ತೆಗೆದು ಮಾತಾಡ್ಬೇಕು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಕಳಸ ಬಂಡೂರಿ, ಆಲ್ರೆಡಿ ಇದು ಹೆಚ್ಚು ಚರ್ಚೆ ಸಾಕಷ್ಟು ಆಗಿದೆ. ನಮ್ಮ ನಾಯಕರು ಅನೇಕ ಮಾತಾಡಿದ್ದಾರೆ, ಅನೇಕ ರೀತಿಯಾಗಿ ಮಾತಾಡಿದ್ದಾರೆ, ಬಗೆಹರಿಸು ಅಂತ ಹೇಳಿದ್ರೆ ಒಂದು. ಎರಡನೇದು ಗೋಕಾಕ ನಗರದಲ್ಲಿ ಮೇಲಿನ ಮೇಲೆ ಕೆಂಪು ನೀರು ಹೊಲಸಾದ ನೀರು ಬಿಡುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಈಗಾಗಲೇ ಪತ್ರಿಕೆಗಳಲ್ಲೂ ಸಹಿತ ಅದು ಬಂದಾಗಿದೆ. ಜನ ಕೇಳ್ತಾ ಇದ್ದಾರೆ, ಪಾಪ ಅವ್ರ ಧೈರ್ಯ ಸಾಲ್ತಾ ಇಲ್ಲ. ಇಲ್ಲಿಯ ಆಡಳಿತದ ವಿರುದ್ಧವಾಗಿ ಮಾತಾಡುವಂಥ ಶಕ್ತಿ ಯಾರಿಗೂ ಉಳಿದಿಲ್ಲ. ಹೀಗಾಗಿ ಜನ ತಮ್ಮ ತಮ್ಮನೇ ಮಾತಾಡ್ತಾ ಇದ್ರೆ ಕೆಂಪು ನೀರು ಯಾಕೆ ಕೆಂಪು ನೀರು ಯಾಕೆ ಅಂತ. ಅದು ಒಂದಿಷ್ಟು ಇವತ್ತು ಚರ್ಚೆ ನಿಮ್ಮೊಂದಿಗೆ. ಯಾಕಪ್ಪ ಗೋಕಾಕನಗರಸಭೆಗೆ ಅಷ್ಟು ಬೇಕಾರಿ ಆಗಿದ್ದಾನ ಅನ್ನುವಂಥ ಮಾತು, ಯಾಕೆ ಸ್ವಚ್ಛ ನೀರು ಬಿಡಬೇಕಲ್ಲ, ಜನರ ಆರೋಗ್ಯ ಮುಖ್ಯ ಅನ್ನುವಂಥ ಪ್ರಶ್ನೆ. ಈ ಎಲ್ಲ ಎರಡೂ ನೆಲೆಯಲ್ಲಿ ಒಂದಿಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಮೊದಲದಾಗಿ ನಾನು ಕಳಸ ಬಂಡೋರಿ ಬಗ್ಗೆ, ಕಳಸ ಬಂಡೋರಿ ಬಗ್ಗೆ ನಮ್ಮ ಅಶೋಕ್ ಚಂದ್ರಿಗೆ ಅವರು ನಮ್ಮ ಪ್ರಾಧಿಕಾರದ ಸದಸ್ಯರಾದಂಥ ಅವರು, ಏನಪ್ಪ ಅಭಿವೃದ್ಧಿ ಪ್ರಾಧಿಕಾರ ವಿಶೇಷವಾಗಿ ಕಳಸ ಬಂಡೋರಿ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಈಗ ಕರ್ನಾಟಕಕ್ಕೆ ನಮ್ಮ ಗೋವಾದ ಮುಖ್ಯಮಂತ್ರಿಗಳ ಒಂದು ಏನಪ್ಪ ಸೆಂಟ್ರಲ್ ಗೌರ್ಮೆಂಟದ್ದೊಂದು ಏನಪ್ಪ ಅಂದರೆ ಒಂದು ಆಯೋಗದ, ಅದರ ಹೆಸರು ಪ್ರೋಗ್ರೆಸಿವ್ ರಿವರ್ ಅಥಾರಿಟಿ ಫಾರ್ ವಾಟರ್ ಆ್ಯಂಡ್ ಹಾರ್ಮನಿ ಅಂತ. ಇದರ ಅಧ್ಯಕ್ಷರಾದಂತಹ ಒಂದು ಸ್ಕಾಟ್ ಅನ್ನೋರು ನಮ್ಮ ಕರ್ನಾಟಕ, ಅದು ಮತ್ತು ಈ ಒಂದು ಮಹದಾಯಿ ಯೋಜನೆ ಏನು ಒಂದು ಏನದ ಹಿರಿಯ ಅದ ಆ ಯೋಜನೆ, ಮಹದಾಯಿ ಯೋಜನೆ ಒಂದು ಜಲಾನಯನ ಪ್ರದೇಶಕ್ಕೆ ಒಂದು 12 ಸ್ಥಾನಗಳಿಗೆ ಗೊತ್ತ ಮಾಡಿ ಅಲ್ಲೆಲ್ಲ ಬಂದು ನೋಡೋರಿದ್ದಾರೆ, ಸರ್ವೆ ಮಾಡೋರಿದ್ದಾರೆ. ಏನಪ್ಪ ನೀರು ನಮ್ಗೆ ಎಷ್ಟು ಯಾಕೆ ಕಡಿಮೆ ಕೊಡ್ತಾ ಇದ್ದಾರೆ, ಮತ್ತು ನೀರು ಸಾಕಷ್ಟಿದ್ರು ನಮ್ಗೆ ಯಾಕೆ ಬಿಡ್ತಾ ಇಲ್ಲ ಅನ್ನೋದು ಮತ್ತು ಹೊಸ ತಕರಾರು ತೆಗೆಯುವ ಸಲುವಾಗಿ ಮತ್ತು ಕೇಂದ್ರ ಜೊತೆಗೆ ನಮ್ಮ ಕೇಂದ್ರ ಜೊತೆಗೆ ಒಂದಾಗೆ ನಮ್ಮ ಜೊತೆ ಜಗಳ ಆಡುವಂಥ ಒಂದು ಪ್ರಯತ್ನವನ್ನು ನಮ್ಮ ಗೋವಾದ ಮುಖ್ಯಮಂತ್ರಿಯವರು ಪ್ರಮೋದ್ ಸಾವಂತ್ ಅವರು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಸೆಯಲ್ಲಿ ನಮ್ಮ ಅಶೋಕ್ ಚಂದ್ರಿಗೆ ಅವರು ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದು ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದಾರೆ, ದಯವಿಟ್ಟು ಇದ್ರೆ ಬಂದ್ ಮಾಡಿಸ್ರಿ, ಬರದಂಗೆ ನಮ್ಮಲ್ಲಿ ಅಂತೇಳಿ. ಇದು ಒಂದು ರೀತಿ ಒಳ್ಳೆಯ ವಿಚಾರಣೆ ಇಲ್ಲ ಅಂತಲ್ಲ, ಆದರೆ ಬರಲಿ ನಾವು ಪ್ರಮಾಣ ನಮ್ಮ ನೀರು ಎಷ್ಟದ ಅವ್ರು ನೋಡಲಿ, ಆಮೇಲೆ ನಮ್ಮ ಕಡಿಮೆ ಕೊಟ್ಟು ಹೋಗ್ಲಿ, ನಾವು ಪ್ರಶ್ನೆ ಮತ್ತು ಕಾಯ್ದುಗಳಿದ್ದಾವಲ್ಲ ಅನ್ನುವಂಥ ಪ್ರಶ್ನೆಯನ್ನು ಸಹಿತ ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಆ ಮಾತಿನಲ್ಲಿ. ಈಗ ಇಲ್ಲಿ ಬರೋದು ಬೇಡ ಅಂತ ಅಶೋಕ್ ಚಂದ್ರ ಹೇಳ್ತಾ ಇದ್ದಾರೆ. ಅದರಲ್ಲೇ ಯೋಗ್ಯವಾದ ವಿಷಯಗಳು ಇದ್ದಾವೆ ಇಲ್ಲ ಅಂತಲ್ಲ, ಆಲ್ರೆಡಿ ಡಿಸಿಷನ್ ಆಗಿದೆ. 3.90 ಟಿ ಎಮ್ ಸಿ ನೀರನ್ನು ಕರ್ನಾಟಕ, ಅದರಲ್ಲಿ 1.78 ಏನಪ್ಪ ಅಂತ ಟಿ ಎಮ್ ಸಿ ನೀರು ಈ ಕಳಸ ನಾಲ್ಕು ತಿರುವಿಗೆ ಬಿಡೋದು ಅಂತಾರೆ. ಅಂದ್ರೆ ಈಗ ಅಗ್ರಿಮೆಂಟ್ ಆಗ್ಯದ, ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತು ಅದೇ ಕಾಲಕ್ಕೆ 2018 ಆಗಸ್ಟ್ 14 3.90 ನೀರು ಬಿಡಬೇಕು ಕರ್ನಾಟಕ ಅನ್ನುವಂಥ ಕುಡಿ ನೀರು ಸಲುವಾಗಿರಿ. ಅದರಲ್ಲೂ ಮುಖ್ಯವಾಗಿ ಒಂದು ಈ ಒಂದು 3-4 ಜಿಲ್ಲೆಗಳಿಗೆ ಸಂಬಂಧಿಸಿದಂಥದ್ದು.